2000 ಕೋಟಿ ಕೊರೋನಾ ಲೂಟಿ ಸ್ಪೆಷಲ್ ಬುಲೆಟಿನ್ ಗೆ ಸ್ವಾಗತ ನಾನು ಪೂರ್ಣಿಮಾ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಇವತ್ತು ಸಾಕಷ್ಟು ಆರೋಪಗಳನ್ನು ಮಾಡಿದೆ ಕೊರೋನಾ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಹಗರಣಗಳನ್ನು ಮಾಡಿದೆ ಅನ್ನೋದು ಕಾಂಗ್ರೆಸ್ನ ಆರೋಪ ಹಾಗಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ सरकार विरुद्ध कांग्रेस आरोप आरोप नंबर वन कोविड सुमार 324 कोटियला राज्य सरकार खर्च 4165 कोटि खर्चा कोविड 324 कोटियला 4100 कोटि खर्चा इन आरोप नंबर टू कोविड खरीदी कनिष्ठ 2000 कोटि रूपाय भ्रष्टाचार नडेदिदे कोविड विचार के संबंध पट्टंते कनिष्ठ 2000 कोटि रूपाय भ्रष्टाचार नडेसलागिदे अन्नोदु कांग्रेस नायकर आरोप पॉइंट नंबर थ्री वंदु पीपी किट गे 330 रूपाय आगते आदरे सरकार कोट्टिरुवंतह लेक्क वंदु पीपी किट गे 2117 रूपाय ಒಂದು ಪಿಪಿಇ ಕಿಟ್ ಅನ್ನು ನಾವು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ 330 ರೂಪಾಯಿ ಇರೋದು ಆದರೆ ಸರ್ಕಾರ ಕೊಟ್ಟಿರುವಂತ ಲೆಕ್ಕ ನೋಡಿದ್ರೆ 2117 ರೂಪಾಯಿ ಇದು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡುತ್ತಾ ಇರುವಂತ ಆರೋಪ ಸರ್ಕಾರದ ವಿರುದ್ಧ 4 ಲಕ್ಷದ ವೆಂಟಿಲೇಟರ್ ಗೆ ಸರ್ಕಾರ ಕೊಟ್ಟಿರೋದು 560,000 ರೂಪಾಯಿ ಒಂದು ವೆಂಟಿಲೇಟರ್ ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ 4 ಲಕ್ಷ ರೂಪಾಯಿ ಆಗುತ್ತೆ ಆದರೆ ವೆಂಟಿಲೇಟರ್ ಗೆ ಸರ್ಕಾರ ಕೊಟ್ಟಿರೋದು 560,000 ಇದರಲ್ಲೂ ಕೂಡ ಸರ್ಕಾರ ಹಗರಣವನ್ನ ಮಾಡಿದೆ ಸಾಕಷ್ಟು ಆರೋಪಗಳನ್ನು ಮಾಡಿದೆ ಕಾಂಗ್ರೆಸ್ ಇನ್ನು ಐದನೇ ಆರೋಪ 100 ರೂಪಾಯಿ 500 ml ಸ್ಯಾನಿಟೈಜರ್ ಗೆ 250 ರೂಪಾಯಿಗೆ ಖರೀದಿಯನ್ನ ಮಾಡಲಾಗಿದೆ 100 ರೂಪಾಯಿ 500 ml ಸ್ಯಾನಿಟೈಜರ್ 500 ml ನ ಸ್ಯಾನಿಟೈಜರ್ ಗೆ ಇರೋದು 100 ರೂಪಾಯಿ ಆದರೆ ಇಲ್ಲಿ ಸರ್ಕಾರ ತೋರಿಸ್ತಾ ಇರುವಂತ ಲೆಕ್ಕ 250 ರೂಪಾಯಿ 50 ರೂಪಾಯಿಯ ಮಾಸ್ಕ್ ಗೆ ಸರ್ಕಾರ ಖರ್ಚು ಮಾಡಿರೋದು 200 ರೂಪಾಯಿ ಕೇವಲ 50 ರೂಪಾಯಿ ಆ ಮಾಸ್ಕ್ ನ ಬೆಲೆ ಆದರೆ ಇಲ್ಲಿ ಸರ್ಕಾರದ ನಾಯಕರು ತೋರಿಸ್ತಾ ಇರುವಂತ ಲೆಕ್ಕ 50 ರೂಪಾಯಿ ಮಾಸ್ಕ್ ಗೆ 200 ರೂಪಾಯಿ ಖರ್ಚು ಮಾಡಿದೆ ಸರ್ಕಾರ ಸಾಕಷ್ಟು ಆರೋಪಗಳನ್ನು ಮಾಡಿದೆ ಕಾಂಗ್ರೆಸ್ ಈಗ ಸರ್ಕಾರದ ವಿರುದ್ಧ 1000 ರೂಪಾಯಿ ಬೆಲೆಯ ಥರ್ಮಲ್ ಸ್ಕ್ಯಾನರ್ ಗೆ 5000 ರೂಪಾಯಿಯನ್ನ ಕೊಟ್ಟಿದೆ ಸರ್ಕಾರ ಆ ಥರ್ಮಲ್ ಸ್ಕ್ಯಾನರ್ ನ ಬೆಲೆ ಕೇವಲ 1000 ರೂಪಾಯಿ ಆದರೆ ಸರ್ಕಾರ ಕೊಟ್ಟಿರೋದು 5000 ರೂಪಾಯಿಯನ್ನ ಕೊಟ್ಟಿದೆ ಸರ್ಕಾರ 1000 ರೂಪಾಯಿ ಬೆಲೆಯ ಥರ್ಮಲ್ ಸ್ಕ್ಯಾನರ್ ಗೆ ಸರ್ಕಾರ ಕೊಟ್ಟಿರುವಂತದ್ದು 5000 ರೂಪಾಯಿ ಸಾಕಷ್ಟು ಆರೋಪಗಳನ್ನು ಮಾಡಿದೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಎಷ್ಟೆಷ್ಟು ಕೋಟಿ ರೂಪಾಯಿ ಹಗರಣ ಆಗಿದೆ ಎಷ್ಟೆಷ್ಟರಲ್ಲಿ ಅನ್ನೋದನ್ನ ಒಂದು ಪಿಪಿಇ ಕಿಟ್ ಗೆ ಹೊರಗಡೆ ಬೆಲೆ ಇರುವಂತದ್ದು 350 ರೂಪಾಯಿ ಆದರೆ ಒಂದು ಪಿಪಿಇ ಕಿಟ್ ಗೆ ಸರ್ಕಾರ ತೋರಿಸಿರೋದು 2000 ರೂಪಾಯಿಗಿಂತ ಹೆಚ್ಚು ಅದರ ಜೊತೆಗೆ ಸುಮಾರು 2000 ಕೋಟಿ ರೂಪಾಯಿ ಹಗರಣ ಆಗಿದೆ ಈ ಕೋವಿಡ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣವನ್ನ ಮಾಡಿದೆ ಅಂತ ಇವತ್ತು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಒಂದು 500 ml ಸ್ಯಾನಿಟೈಜರ್ ಅನ್ನು ನಾವು ತಗೊತೀವಿ ಅಂತ ಹೇಳಿದ್ರೆ ಅದಕ್ಕೆ ಕೇವಲ 100 ರೂಪಾಯಿ ಆಗುತ್ತೆ ಆದರೆ ಇಲ್ಲಿ ಸರ್ಕಾರ ಕೊಟ್ಟಿರುವಂತ ಲೆಕ್ಕ 250 ರೂಪಾಯಿ ಅದರಲ್ಲೂ ಕೂಡ ಸರ್ಕಾರ ಹಗರಣವನ್ನ ಮಾಡಿದೆ ಒಂದು ಮಾಸ್ಕ್ ಅನ್ನು ತಗೊಳ್ತೀವಿ ಅಂತ ಹೇಳಿದ್ರೆ 50 ರೂಪಾಯಿ ಆಗುತ್ತೆ ಆದರೆ ಮಾಸ್ಕ್ ಗೆ ಸರ್ಕಾರ ತೋರಿಸಿರುವಂತ ಲೆಕ್ಕ 800 ರೂಪಾಯಿ ಸುಮಾರು ಕೊರೋನಾ ವಿಚಾರದಲ್ಲಿ ಸರ್ಕಾರ ಹಗರಣ ಮಾಡಿರೋದು 2000 ಕೋಟಿ ರೂಪಾಯಿ ಅನ್ನೋದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಆರೋಪ ಕೋವಿಡ್ ಗಾಗಿ 324 ಕೋಟಿಯಲ್ಲ ಒಟ್ಟು 4165 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನುವಂತ ಒಂದು ಆರೋಪವನ್ನ ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಒಂದೊಂದೇ ಪಾಯಿಂಟ್ ಗಳನ್ನು ನಾವು ನಿಮಗೆ ತೋರಿಸ್ತಾ ಹೋದ್ವಿ ಎಷ್ಟು ಮಟ್ಟಿಗೆ ಹಗರಣ ಆಗಿದೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಏನು ಸಿದ್ದರಾಮಯ್ಯ ಅವರು ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಒಂದೊಂದ ಬೈಟ್ ಗಳನ್ನು ನೋಡ್ತಾ ಹೋಗೋಣ ಬನ್ನಿ ಮೊನ್ನೆ ಯಡಿಯೂರಪ್ಪನವರು ಮೊನ್ನೆ ರಾಜ್ಯವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿರೋದು ವೈದ್ಯಕೀಯ ಸಾಮಗ್ರಿಗಳನ್ನ ಖರೀದಿನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ
ನಾವು ಯಾವುದೇ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದೀವಿ ಮಾಹಿತಿಗಳನ್ನು 24 ಗಂಟೆನಲ್ಲಿ ಏನು ಮಾಹಿತಿ ಕೇಳಿದ್ರೂ ಕೂಡ ಕೊಡ್ತೇವೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ ನಿಮಗೆ ತಿಳಿಸಬೇಕು ಅಂತಂದ್ರೆ ಯಡಿಯೂರಪ್ಪನವರು ಯಾವ ರೀತಿ ಸುಳ್ಳು ಹೇಳಿದ್ದಾರೆ ರಾಜ್ಯದ ಜನರಿಗೆ ಯಾಕಂದ್ರೆ ರಾಜ್ಯ ಉದ್ದೇಶ ಭಾಷಣ ಮಾಡಿರೋದು 24 ಗಂಟೆನಲ್ಲಿ ಯಾವುದೇ ದಾಖಲೆಗಳು ಕೇಳಿದ್ರೂ ಕೂಡ ಬಂದು ನೋಡಬಹುದು 9/6/2020 ರಲ್ಲಿ ಒಂದು ಪತ್ರ ಬರೆದಿದ್ದೀನಿ 3/7/2020 ರಲ್ಲಿ ಒಂದು ಪತ್ರ ಬರೆದಿದ್ದೀನಿ 3/7/2020 ಮತ್ತೆ ಚೀಫ್ ಸೆಕ್ರೆಟರಿ ಅವರಿಗೆ 10/7/2020 ರಲ್ಲಿ ಪತ್ರ ಬರೆದಿದ್ದೀನಿ ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಬರೆದಿದ್ದೀನಿ ಒಟ್ಟು ಸುಮಾರು 20 ಪತ್ರಗಳನ್ನು ಬರೆದಿದ್ದೀನಿ ಒಟ್ಟು 20 ಪತ್ರಗಳನ್ನು ಬರೆದಿದ್ದೀನಿ ಡೇಟ್ಗಳನ್ನು ಕೂಡ ನಿಮಗೆ ಹೇಳಿದ್ದೀನಿ ಇವರು ಏನು ಹೇಳಿದ್ರು ಯಡಿಯೂರಪ್ಪನವರು ಜನರಿಗೆ 24 ಗಂಟೆಗೆ ಕೊಡ್ತೀವಿ ಎಕ್ಸೆಪ್ಟ್ ಹೆಲ್ತ್ ಸೆಕ್ರೆಟರಿ ಬಿಟ್ರೆ ಅವರು ಅರೆಬರೆ ಇನ್ಕಂಪ್ಲೀಟ್ ಒಂದು ಉತ್ತರ ಕೊಟ್ಟಿದ್ದಾರೆ ಅದು ಬಿಟ್ರೆ ಇವತ್ತಿನವರಿಗೆ ಬೇರೆ ಪತ್ರಗಳಿಗೆ ಉತ್ತರ ಬಂದಿಲ್ಲ ಇವ್ರ ಸರ್ಕಾರ ಪ್ರಾಮಾಣಿಕವಾಗಿ ಇದ್ದಿದ್ರೆ ಮುಖ್ಯಮಂತ್ರಿಗಳ ಹೇಳದರಲ್ಲಿ ಸತ್ಯಾಂಶ ಇದ್ದಿದ್ರೆ 9/6 ಒಂದು ತಿಂಗಳಿಗಿಂತ ಹಿಂದೆ ನಾನು ಪತ್ರ ಬರೆದಿರೋದು 3/7 ಆಮೇಲೆ 10/7 ಯಾಕೆ ಉತ್ತರ ಕೊಡಲಿಲ್ಲ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ಯು ಆರ್ ಸಪ್ರೆಸಿಂಗ್ ದಿ ಟ್ರೂತ್ ಬಿಫೋರ್ ದಿ ಪೀಪಲ್ ಆಫ್ ಕರ್ನಾಟಕ ಇಷ್ಟು ದಿನ ಬೇಕಾ ನಿಮಗೆ ಪ್ರಾಮಾಣಿಕತೆ ಇದ್ರೆ ನಿಮ್ಮ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಕೂಡಲೇ ಜನರ ಮುಂದೆ ಸತ್ಯವನ್ನು ಹೇಳಬೇಕಾಗಿತ್ತು ಇನ್ ಎ ಡೆಮೊಕ್ರೆಟಿಕ್ ಗವರ್ನಮೆಂಟ್ ದಿ ಗವರ್ನಮೆಂಟ್ ಈಸ್ ಆನ್ಸರಬಲ್ ಟು ದಿ ಪೀಪಲ್ ಅಂಡ್ ದಿ ಲೆಜಿಸ್ಲೇಚರ್ ವಿ ಕಾಂಟ್ ಸಪ್ರೆಸ್ ದಿ ಫ್ಯಾಕ್ಟ್ಸ್ ನಾವು ಆಲ್ ಅಲಾಂಗ್ ದೇಶದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷೇತರ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಟ್ಟು ಬಂದಿದ್ದೀವಿ ಕರ್ನಾಟಕದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸಹಕರಿಸ್ಕೊಂಡು ಬಂದಿದ್ದೀವಿ ನಮ್ಮ ಸಹಕಾರ ನಮ್ಮ ಬೆಂಬಲ ನಮ್ಮ ಭಾಗವಹಿಸುವಿಕೆ ಜನರ ಜೀವವನ್ನು ಉಳಿಸಲಿಕ್ಕೆ ಮಾತ್ರ ಜನರ ಜೀವವನ್ನು ಉಳಿಸಲಿಕ್ಕೆ ನಮ್ಮ ಸಹಕಾರ ಬೆಂಬಲ ನಿರಂತರವಾಗಿರ್ತದೆ ನಾವು ಇವರಿಗಿಂತ ಒಂದು ಹೆಜ್ಜೆ ಮುಂದಿರ್ತೀವೋ ಹೊರತು ಹಿಂದೆ ಇರಲ್ಲ ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಸರ್ಕಾರದ ಹಗರಣಗಳ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಒಂದೊಂದೇ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದಾರೆ 3 ಬಾರಿ ನಾನು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೀನಿ 6ನೇ ತಿಂಗಳಲ್ಲಿ 1 ಬಾರಿ ಅದರ ಜೊತೆಗೆ 7ನೇ ತಿಂಗಳಲ್ಲಿ 2 ಬಾರಿ ಪತ್ರ ಬರೆದ್ರು ಕೂಡ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕಡೆಯಿಂದ ಯಾವುದೇ ರೀತಿಯ ಉತ್ತರ ಇಲ್ಲ ಮೊನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳ್ತಾರೆ 24 ಗಂಟೆಯ ಒಳಗಡೆ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಆದರೆ ಇದುವರೆಗೂ ಕೂಡ ಯಡಿಯೂರಪ್ಪ ಅವರು ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ ಜನರ ಜೀವ ಉಳಿಸುವ ಪರವಾಗಿ ನಮ್ಮ ಬೆಂಬಲ ಸದಾ ಇರುತ್ತೆ ಆದರೆ ಈ ರೀತಿಯ ಹಗರಣಗಳಿಗಲ್ಲ ಖಂಡಿತ ಉತ್ತರವನ್ನ ಕೊಡಬೇಕು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಎಷ್ಟರ ಮಟ್ಟಿಗೆ ಹಗರಣ ನಡೆದಿದೆ ಕೊರೋನಾ ವಿಚಾರದಲ್ಲಿ ಅಂತ 2,000 ಕೋಟಿ ರೂಪಾಯಿಯಷ್ಟು ಆ ಹಗರಣವನ್ನ ಮಾಡಲಾಗಿದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದು ಪಿಪಿಇ ಕಿಟ್ ಅಲ್ಲಿ ಇರಬಹುದು ಮಾಸ್ಕ್ ಅಲ್ಲಿ ಇರಬಹುದು ಸ್ಯಾನಿಟೈಸರ್ ಅಲ್ಲಿ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ಸರ್ಕಾರ ಹಗರಣವನ್ನ ಮಾಡಲಾಗಿದೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಕೂಡ ಹೇಳಿದ್ರು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾವುದೇ ರೀತಿಯ ಹಗರಣ ನಡೆದಿಲ್ಲ ಆ ರೀತಿಯಾದ್ರೆ ನಾನು 24 ಗಂಟೆಯಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ ಅಂತ ಆದ್ರೆ ಯಡಿಯೂರಪ್ಪ ಅವರು ಇದುವರೆಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಅಂತ ಇನ್ನು ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಅದೆಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ನಾಯಕನಾಗಿ ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ಗಳ ಆಧಾರದ ಮೇಲೆ ನೀವು ಬಹಿರಂಗ ಪತ್ರ ಬರೆದ್ರೆ ಕೊಡಲ್ಲ ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳಿದ್ರೆ ಅದಕ್ಕೆ ಸುಳ್ಳು ಅಂತ ಹೇಳ್ತೀರಿ ಕಮೌಟ್ ವಿತ್ ದಿ ಫ್ಯಾಕ್ಟ್ಸ್ ಪ್ಲೇಸ್ ಆಲ್ ದಿ ಫ್ಯಾಕ್ಟ್ಸ್ ಬಿಫೋರ್ ದಿ ಪೀಪಲ್ ವೈ ಡ್ ಯು ಸಪ್ರೆಸ್ ಇಟ್ ಅದಕ್ಕೆ ಏನು ಹೇಳ್ತಾರೆ ನೋಡಿ ಸಿದ್ದರಾಮಯ್ಯನವರು ಕೊರೋನಾ ಅಂತ ರೋಗ ದೇಶದಲ್ಲಿ ಜನರನ್ನ ಸಂಕಷ್ಟಕ್ಕೀಡು ಮಾಡಿದರೆ ಜಗತ್ತಿನಲ್ಲೇ ಸಂಕಷ್ಟಕ್ಕೀಡು ಮಾಡಿದೆ ನಮ್ಮ ಜೊತೆ ಕೋಆಪರೇಟ್ ಮಾಡದೇನೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಇದು ಸರಿ ಇಲ್ಲ ಅಂತೇಳಿ ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತೇಳಿ ಕೇಳಬೇಕು ಈ ಅಶ್ವಥ್ ನಾರಾಯಣ ಅವರು ಮತ್ತು ಇವರು ಯಾರು ಶ್ರೀರಾಮರು 324 ಕೋಟಿ ಮಾತ್ರ ನಾವು ಖರ್ಚು ಮಾಡಿರೋದು ಅದಕ್ಕಿಂತ ಒಂದು ಪೈಸೆನೂ ನಾವು ಖರ್ಚು ಮಾಡಿಲ್ಲ ಅಂತ ಇವರು ಹೇಳ್ತಾರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ನಾವು ಬರೀ 33 ಕೋಟಿ ಹೇಳಿದ್ದೀವಿ ಖರ್ಚು ಮಾಡಿದ್ದೀವಿ
33 ಸುಳ್ಳು ಹೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ನನಗಿರತಕ್ಕಂತ ಇನ್ಫಾರ್ಮೇಷನ್ ಮತ್ತು ಕೆಲವು ದಾಖಲೆಗಳ ಪ್ರಕಾರ ಆರೋಗ್ಯ ಇಲಾಖೆ 700 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಕೆಲವು ಖರ್ಚಾಗಿದೆ ಕೆಲವು ಪೈಪ್ ಲೈನ್ ನಲ್ಲಿ ಇದವೆ ಬಿಬಿಎಂಪಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಜಿಲ್ಲಾ ಆಡಳಿತಗಳಿಗೆ ಎಸ್ಡಿಆರ್ಎಫ್ ನಿಂದ ಹಣ ಬಿಡುಗಡೆ ಮಾಡಿದತಕ್ಕಂತದ್ದು 742 ಕೋಟಿ ಕಾರ್ಮಿಕ ಇಲಾಖೆ ಖರ್ಚು ಮಾಡಿದತಕ್ಕಂತದ್ದು 1000 ಕೋಟಿ ನಾವು ಬೈಲ್ ಮಾಡದೆ ಹೋದ್ರೆ ನಾವು ಜನದ್ರೋಹಿಗಳಾಗ್ತೀವಿ ಕೋಟಿ ಇದಕ್ಕೆ ಅನೆಕ್ಸ್ ಇಲ್ಲಿ ದಾಖಲಾತಿ ಅನೆಕ್ಸ್ 1 ಅಂತ ಸಿದ್ದರಾಮಯ್ಯನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಸರ್ಕಾರದ ಮೇಲೆ ನಾವು ವೈದ್ಯಕೀಯ ಸಾಮಗ್ರಿಗಳನ್ನು ಖರೀದಿ ಮಾಡಿದತಕ್ಕಂತದ್ದೇ 324 ಕೋಟಿಗಳು ಮಾತ್ರ ಆದರೆ ಅವರು 2000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದದ್ದು ಸುಳ್ಳು ಅಂತ ಹೇಳಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವನ್ನೆಲ್ಲ ಸಾಬೀತು ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಪಾಪ ಶ್ರೀರಾಮುಲು ಅವರು ಹೇಳಿದ್ದಾರೆ ಎಸ್ ಇದು ಸಿದ್ದರಾಮಯ್ಯ ಅವರ ಆರೋಪಗಳು ನೋಡ್ತಾ ಇದ್ವಿ ಕೇವಲ ಸರ್ಕಾರ ಹೇಳ್ತಾ ಇರೋದು ಕೊರೋನಾ ವಿಚಾರವಾಗಿ ಕೋವಿಡ್ ಗಾಗಿ 324 ಕೋಟಿಯನ್ನ ಖರ್ಚು ಮಾಡಲಾಗಿದೆ ಅಂತ ಆದರೆ 324 ಕೋಟಿಯಲ್ಲ ಒಟ್ಟು 4165 ಕೋಟಿ ರೂಪಾಯಿ ಖರ್ಚಾಗಿದೆ ಆರೋಗ್ಯ ಇಲಾಖೆಯಿಂದನೇ ಸುಮಾರು 700 ಕ್ಕೂ ಹೆಚ್ಚು ಕೋಟಿಯಷ್ಟು ಖರ್ಚಾಗಿದೆ ಎಲ್ಲದಕ್ಕೂ ಕೂಡ ನನ್ನ ಬಳಿ ಪ್ರೂಫ್ ಇದೆ ಇನ್ನು ಶ್ರೀರಾಮುಲು ಅವರು ಹೇಳ್ತಾ ಇದ್ರು ಈ ಆರೋಪ ಸಾಬೀತಾದ್ರೆ ರಾಜೀನಾಮೆಯನ್ನ ಕೊಡ್ತೀನಿ ಇದು ಸತ್ಯಕ್ಕೆ ದೂರವಾದಂತಹ ಮಾತು ಯಾವುದೇ ರೀತಿಯ ಹಗರಣ ಆಗಿಲ್ಲ ಅಂತ ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ನಾನು 3 ಬಾರಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ ಆದ್ರೆ ಆ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ ಅಂತ ಇದು ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಗಂಭೀರ ಆರೋಪಗಳು ಏನು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಕೋವಿಡ್ ವಿಚಾರವಾಗಿ ರಾಜ್ಯ ಸರ್ಕಾರ ಯಾವ ರೀತಿ ಹಗರಣ ಮಾಡಿದೆ ಅನ್ನೋದನ್ನ ಬನ್ನಿ ನೋಡ್ತಾ ಹೋಗೋಣ ಕೋವಿಡ್ 19 ಅಂತ ರೋಗ ಇವತ್ತು ದೇಶವನ್ನ ಕಾಡ್ತಾ ಇರುವಾಗ ರಾಜ್ಯವನ್ನ ಕಾಡ್ತಾ ಇರುವಾಗ ನೀವು ಲೂಟಿ ಹೊಡಿಲಿಕ್ಕೆ ಕೈ ಹಾಕಿದಿರಲ್ಲ ಅದಕ್ಕೆ ಸಹಕಾರ ಕೊಡಬೇಕಾ ದಿಸ್ ಇಸ್ ದಿ ಕ್ವೆಶ್ಚನ್ ಐ ಆಮ್ ಆಸ್ಕಿಂಗ್ ದಿ ಪೀಪಲ್ ಐ ಆಮ್ ಆಸ್ಕಿಂಗ್ ಯು ಕೊಡಬೇಕಾ ಇವರಿಗೆ ಯಡಿಯೂರಪ್ಪನವರೇ ಹೇಳಿ ನೀವೇ ಇದಕ್ಕೆ ಸಹಕಾರ ಕೊಡಬೇಕು ನಾವು ಭ್ರಷ್ಟಾಚಾರದ ವಿಚಾರವನ್ನು ವ್ಯವಹಾರವನ್ನು ನಾವು ಜನರಿಗೆ ತಿಳಿಸ್ತೇವೆ ಹೋದರೆ ವಿ ಆರ್ ಗೋಯಿಂಗ್ ಟು ಬಿ ಫೇಲ್ಡ್ ಇನ್ ಅವರ್ ಡ್ಯೂಟಿ ಇದು ಜನದ್ರೋಹ ಆಗ್ತದೆ ಜನದ್ರೋಹ ಕೆಲಸವನ್ನು ನಾವು ಬಯಲು ಮಾಡದೆ ಹೋದರೆ ನಾವು ಜನದ್ರೋಹಿಗಳಾಗ್ತೀವಿ ರಾಮುಲು ಹೇಳಿರೋದೆಷ್ಟು 324 ಕೋಟಿ ನಾನು ಅದಕ್ಕೆ ಹೇಳಿದೆ 4167 ಕೋಟಿ ಖರ್ಚಾಗಿದೆ ಮಾರ್ಕೆಟ್ ರೇಟ್ಗಿಂತ 1 ಪಟ್ಟು 2 ಪಟ್ಟು 3 ಪಟ್ಟು ಹಿಂಗೆಲ್ಲ ಕೊಂಡ್ಕೊಂಡಿದ್ದಾರೆ ನಾನು ಕನಿಷ್ಠ 2000 ಕೋಟಿ ರೂಪಾಯಿಯನ್ನು ಅಧಿಕಾರಿಗಳು ಮಂತ್ರಿಗಳು ಜೇಬಿಗೆ ಸೇರಿಸ್ಕೊಂಡಿದ್ದಾರೆ ಮಂತ್ರಿಗಳ ಜೇಬು ಹೋಗಿದೆ ಅಂತ ಹೇಳಿ ಆರೋಪ ಮಾಡಿದ್ದೆ ದಿಸ್ ಈಸ್ ಬೇಸ್ಡ್ ಆನ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್ ರಿಸೀವ್ಡ್ ಐ ಹ್ಯಾವ್ ಗಾಟ್ ನೌ ಐ ಆಮ್ ಪ್ರೊಡ್ಯೂಸಿಂಗ್ ಬಿಫೋರ್ ಯು ಆನ್ ದಿ ಬೇಸ್ ಆಫ್ ಇಟ್ ಹೇಳಿದ್ದೆ ವಿ ಸ್ಟ್ರಾಂಗ್ಲಿ ಡಿಮ್ಯಾಂಡ್ ಆನ್ ಬಿಹಾಫ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಆನ್ ಬಿಹಾಫ್ ದಿ ಪೀಪಲ್ ಆಫ್ ಕರ್ನಾಟಕ ಎ ಜುಡಿಷಿಯಲ್ ಎನ್ಕ್ವೈರಿ ಈಸ್ ಟು ಬಿ ಆರ್ಡರ್ಡ್ ಬೈ ಎ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಆಗ ಸತ್ಯ ಹೊರಗಡೆ ಬರಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಮ್ಮ ಎಲ್ಲ ರೀತಿಯ ಸಹಕಾರ ಇದೆ ಆದರೆ ಭ್ರಷ್ಟಾಚಾರಕ್ಕೆ ಸಹಕಾರ ಇಲ್ಲ ಇದು ಸಿದ್ದರಾಮಯ್ಯ ಅವರ ಆಗ್ರಹ ನ್ಯಾಯಾಂಗ ತನಿಖೆಯಾಗಬೇಕು ಸಚಿವರ ಜೇಬಿಗೆ 2000 ಕೋಟಿ ರೂಪಾಯಿಯಷ್ಟು ಹೋಗಿದೆ ಈ ರೀತಿಯ ಹಗರಣ ಆಗಿದೆ ಇದು ನಿಜವಾಗ್ಲೂ ಕೂಡ ತನಿಖೆಯಾಗಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಆರೋಪ ಇನ್ನೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್